ಇತ್ತೀಚೆಗೆ ನೀವು ಆರು ತಿಂಗಳ್ದು ಹೇಳ್ತೀರಾ ನಾನು ಕೋವಿಡ್ ಹಿಂದೆಯಿಂದ ಹೇಳ್ತೀನಿ ಕೋವಿಡ್ ಹಿಂದೆ ಚಿತ್ರರಂಗದಲ್ಲಿ ತುಂಬ ಚೆನ್ನಾಗಿತ್ತು ಸುಮಾರು ವರ್ಷಕ್ಕೆ ನೂರಿಂದ ನೂರು ಇಪ್ಪತ್ತು ಸಿನಿಮಾ ಬರೋದು ಅವತ್ತು ಸ್ಯಾಟ್ಲೈಟು ಎಂಬತ್ತು ಒಂದು ಒಂದೊಂದು ಕಾಲು ಕೋಟಿ ಕೊಡೋರು ಎರಡು ಕೋಟಿ ಒಂದೂವರೆ ಕೋಟಿ ಗಂಟೆ ಕೊಡೋರು ದೊಡ್ಡ ಸಿನಿಮಾಗೆ ಎರಡುವರೆ ಕೋಟಿ ಕೊಡೋರು ಥಿಯೇಟ್ರಿಕಲ್ ಚೆನ್ನಾಗಿತ್ತು ಉದ್ಯಮ ಚೆನ್ನಾಗಿತ್ತು ಥಿಯೇಟರ್ ರೆವಿನ್ಯೂ ಶೇರ್ ಚೆನ್ನಾಗಿ ಬರೋದು ಕಲಾವಿದರುಗಳು ಒಂದು ಲಿಮಿಟಲ್ಲಿ ಅರವತ್ತು ಐವತ್ತು ಲಕ್ಷ ತೊಗೊಂಡು ಸಿನಿಮಾ ಮಾಡೋರು ಅದಾದ ನಂತರ ಕೋವಿಡ್ ಆದ ತಕ್ಷಣ ಸಿನ್ ಚಿತ್ರರಂಗ ಹಿಂಗಿದ್ದು ಉಲ್ಟಾಗೋಯ್ತು ಉಲ್ಟಾಗೋದು ಅಂದರೆ ಏನೂ ಥಿಯೇಟ್ರ್ ಬರ್ತಾಯಿಲ್ಲ ಅದು ಇದು ಅಂತಂದಾಗ ಈ ಓ ಟಿ ಟಿ ಡಿಜಿಟಲ್ಲು ಹಿಂದಿ ಮಾರ್ಕೆಟ್ ಒಂದು ಬಂತು ಅದೇನಾದರೂ ಒಂದು ಬೆರಳೆಣ್ಣಿಕೆ ಇಷ್ಟು ಸಿನಿಮಾಗಳು ಪ್ಲಸ್ ಆಗೋಯಿತು ಆಮೇಲೆ ಈ ದೊಡ್ಡ ಇರೋಗಳು ಪ್ಲಸ್ ಆಗೋಯ್ತು ಮಾಧ್ಯಮ ಇರೋಗಳು ತುಂಬ ಕಮ್ಮಿ ಆಯಿತು ಅದು ಆಯಿತು ಓಕೆ ಅದು ಮುಂದಕ್ಕೆ ಎಲ್ಲರು ಒಳ್ಳೆಯದಾಗುತ್ತೆ ಪ್ಲಸ್ ಪ್ಲೇಸ್ ಆಗುತ್ತೆ ಅಂದರೆ ಇವತ್ತು ಅದು ಏನು ಶೇರ್ ಮಾರ್ಕೆಟಿಂಗ್ ಗೊತ್ತು ಇಮ್ಮಿಡಿಯೇಟ್ ತಪಾರು ಕುಸ್ತೋಯ್ತು ಕುಸ್ತೋತಂದ್ರೆ ಇವತ್ತು ನೆಲ ಕಚ್ಚಿಬಿಟ್ಟಿದೆ ಚಿತ್ರರಂಗ ನೆಲ ಕಚ್ಚಿದೆ ಸುಮಾರು ಜನ ಹೊಸ ನಿರ್ಮಾಪಕರು ಬಂದು ವರ್ಷಕ್ಕೆ ಇನ್ನೂರ ಎಂಬತ್ತು ಸಿನಿಮಾ ಬರ್ತಾಯಿದೆ ಇನ್ನೂರ ಎಂಬತ್ತು ಸಿನಿಮಾ ಬಂದು ಏನಾಗ್ತದೆ ಇಂಡಸ್ಟ್ರಿ ಐದು ರೂಪಾಯಿ ತೊಗೊಳಗೆ ಐವತ್ತು ರೂಪಾಯಿ ತಗೊತಾ ಐವತ್ತು ರೂಪಾಯಿ ತೊಗೊಳಗೆ ಐನೂರು ರೂಪಾಯಿ ತಗೋತಾರೆ ಆ ರೀತಿ ಅವ್ರಿದೆ ಇಂಡಸ್ಟ್ರಿ ಕೆಟ್ಟು ಕುಲ ಗದ್ದು ಬಿಡಿಸ್ಬಿಟ್ಟವ್ರೆ ಕೆಲವು ಲ್ಯಾಂಡು ಬಿಸ್ನೆಸ್ ಪಾಪ ಅವ್ರಿಗೆ ಗೊತ್ತಿಲ್ಲ ಈ ನಮ್ಮ ಕೆಲವು ಹೊಸ ಹುಡುಗರು ಕೆಲವರು ನಿರ್ದೇಶಕರು ಆಸೆಗೋಸ್ಕರ ಸರ್ ಓ ಟಿ ಟಿ ಬರ್ತದೆ ಡಿಜಿಟಲ್ ಬರ್ತದೆ ಅಂತೇಳಿ ಸಿನಿಮಾ ಹೇಳಿ ಕೆಡಿಸಿ ಎಲ್ಲ ಅವರೇ ಒಂದು ಸಿನಿಮಾ ಮಾಡಿ ಸೆವೆಂಟಿ ಟಿ ಏಯ್ಟಿ ಕ್ಯಾಮ್ರಾ ತಂದು ಸಿನಿಮಾ ಮಾಡಿ ಸಣ್ಣ ಸಣ್ಣ ನೀಟಿಗೆ ಮಾಡಿ ಸಿನಿಮಾ ಮಾಡಿ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಮಾಡಿ ಮೂರು ರೂಪಾಯಿ ಬರಲ್ಲ ಚಿತ್ರರಂಗ ಸುತ್ತ್ಬಿಟ್ಟಿದೆ ಅದರಿಂದ ಏನೋ ತಿರ್ಗ ಮುಂದಕ್ಕಿನ್ನ ಚಿತ್ರರಂಗ ಏನೂ ಇಲ್ಲ ಯಾರು ಯಾರು ಮಾತು ಕೇಳ್ತಲ್ಲ ಇಂಡಸ್ಟ್ರಿಗೆ ತುಂಬ ಕಷ್ಟಕರ ಆಗಿದೆ ಒಬ್ಬ ನಿರ್ಮಾಪಕ ಹುಡುಕತ್ತಲ್ಲ ಇವತ್ತು ಏನು ಲೆಜೆಂಡ್ ನಿರ್ಮಾಪಕರು ಇದ್ದರೆ ಅವ್ರನ್ನ ಹುಡುಕ್ಬೇಕು ಎಲ್ಲ ಸಾಲ್ಗಾರರಬಿಟ್ಟವ್ರೆ ಚಿತ್ರರಂಗನೇ ನಂಬಿ ಯಾಕೆಂದ್ರೆ ಯಾರೂ ಲ್ಯಾಂಡ್ ಪರ ಹಾಕೋಗಿಲ್ಲ ಬೇರೆ ಅಪರ್ಗಳ ಸಿನಿಮಾನೇ ನಂಬಿ ನಿರ್ದಂಥ ಮಾಡಿದಂಥ ಎಲ್ಲ ನಿರ್ಮಾಪಕರು ಇವತ್ತು ರೋಡ್ ಬಂದ್ಬಿಟ್ಟವರು ತುಂಬ ಸಂಕಷ್ಟದ ಇದ್ದರೆ ಅವರಿಗೆಲ್ಲ ಒಳ್ಳೇದಾಗಬೇಕು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿಕೊಡ್ಬೇಕು ನಮ್ಮ ಇವತ್ತಿನ ಇರೋ ಕೆಲವರುಗಳ ನಾನು ಮನವಿ ಮಾಡ್ತೀನಿ ಇಲ್ಲ ಅಂದರೆ ತುಂಬ ಕಷ್ಟಕರ ಇನ್ನು ಮುಂದಕ್ಕೆ ಏನು ಉದ್ಯಮ ಇದೆ ಅಂದರೆ ಮೊದಲು ಏನು ಇರೋಗಳು ತಗೋತರು ಆ ರೆಮಿಡೇಷನ್ನ ಕಮ್ಮಿಗೆ ತೊಗೊಂಡು ಏನು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ತಗೊಂಡು ಪರ್ಸೆಂಟೇಜ್ ತೊಗೊಂಡು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿ ಇಲ್ಲ ಅಂದರೆ ತುಂಬ ಕಷ್ಟಕರ ಬದುಕೋದು ಕಷ್ಟ ಅಂತೇಳಿ ನಮ್ಮ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಒಂದು ಕಾಲದಲ್ಲಿ ಏನಿರಲಿಲ್ಲ ಒಂದು ಟೈಮ್ಗೆ ಇಡೀ ಭಾರತೀಯ ಚಿತ್ರಗಳನ್ನು ನೋಡುವಂಥ ನಮ್ಮ ಕನ್ನಡ ಇಂಡಸ್ಟ್ರಿ ಅದು ಇದು ತುಂಬ ಕಮ್ಮಿ ಆಗ್ತಿದೆ ಆ್ಯಕ್ಟಿಂಗು ನಿರ್ದೇಶಕರು ಬೇಕು ಅಂದರೆ ನಿರ್ದೇಶಕ ಕರೆಂಟ್ ಅಪ್ಲಾಯ್ ಮಾಡಬೇಕು ಕಲಾವಿದಕ್ಕೆ ಪ್ರೋತ್ಸಾಹ ಕೊಡಬೇಕು ನಮ್ಮ ಸರ್ಕಾರ ಅದಕ್ಕೆ ಸಾಥ್ ಕೊಡಬೇಕು ನಮ್ಮ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಬೇಕು ನಮ್ಮ ಉದ್ಯಮ ಬೆಳೀಬೇಕು ಕನ್ನಡ ಭಾಷೆ ಬೆಳೀಬೇಕು ಅಂತ ಹೇಳಕ್ಕೆ ಇಷ್ಟಪಟ್ಟೆ ಜೊತೆ ಒನ್ ಅಂದರೆ ನಂಬರ್ ಆಫ್ ಸೀರೀಸ್ ಸಿನಿಮಾಗಳನ್ನ ಮಾಡಿದ ಬಂದ್ರಿ ಬಟ್ ಇತ್ತೀಚೆಗೆ ಸಿನಿಮಾಗಳನ್ನ ಕಡಿಮೆ ಮಾಡಿದ್ರೆ ಇದಕ್ಕೆ ಕಂಟೆಂಟ್ ಇಲ್ಲದೇ ಇರೋ ಸಿನಿಮಾಗಳನ್ನ ಮಾಡಬಾರ್ದು ಅಂತ ಬಿಟ್ರೆ ಅಥವಾ ಏನ್ ಕಾರಣ ಅಂತ ಕಡಿಮೆ ನಾನು ವರ್ಷಕ್ಕೆ ಮೊದಲು ಮೂರು ಸಿನಿಮಾ ಮಾಡ್ತಿದ್ದೆ ಅವಾಗ ನಾನು ಹಾಕಿರೋ ದುಡ್ಡು ಬಂದು ಅಟ್ಲೀಸ್ಟ್ ಒಂದು ಐದು ಲಕ್ಷ ಬಂದರು ನಾನು ಯಾಕೆಂದ್ರೆ ನಾನು ಸಿನಿಮಾ ಮಾಡ್ತೀನಿ ನೂರಾರು ಜನ ಕಾರ್ಮಿಕರು ಊಟ ಮಾಡ್ತಿದ್ರು ಎಲ್ಲರಿಗೂ ಒಳ್ಳೇದಾಗೋದು ನಮ್ಗೆ ಐದು ಲಕ್ಷ ಹತ್ತು ಲಕ್ಷ ಬಂದರು ಸಾಕು ಅಂತ ಸಿನಿಮಾ ಮಾಡ್ತಿದ್ರು ಇವಾಗ ಹಾಕಿದ ದುಡ್ಡೇ ಹೋಗ್ಬಿಡ್ತೈತೆ ಆಮೇಲೆ ಇವತ್ತು ಯಾರು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಕೆಲವು ನಿರ್ದೇಶಕರು ಏನಾಗ್ಬಿಟ್ಟಿದ್ದಾರೆ ಅವಾಗೆಲ್ಲ ಐದು ಲಕ್ಷ ಹತ್ತು ಲಕ್ಷ ತೊಗೊಂಡಿದ್ದೀವಿ ಇವತ್ತೆಲ್ಲ ಮಿನಿಮಮ್ ಸೆವೆನ್ ಟು ಟ್ವೆಲ್ ಲ್ಯಾಕ್ಸ್ ಒನ್ ಆಟ್ ಏಯ್ಟ್ ಟು ಕ್ರೋರ್ಸ್ ಏನಿವಿರಪ್ಪ ಕೋಟಾ ನೋಟ ಯಾವ್ದು ಪ್ರಿಂಟ್ ಒಡ್ಕೊಂಬತ್ತಾರೆ ಪುಟ್ಟ ಜೋಡ್ ಅಂದ್ಕೊಂಬಿಟ್ಟಿರ್ತಾರೆ ಹಂಗೆ ಕೇಳ್ತಾರೆ ಅದಕ್ಕೆ ಇವತ್ತು ಅದಕ್ಕೆ ಯಾವುದೇ ನಾನು ನಿರ್ಮಾಪಕಿ ಇನ್ನು ಮುಂದೆ ಸಿನಿಮಾ ಮಾಡೋಕ್ಕೆ ಬರಬೇಡಿ ಮಾಡಬೇಡಿ ಮಾಡಿದ್ರೆ ಒಂದರ ಬಸ್ಕೊಡಿ ಡೈರೆಕ್ಟ್ ತಿಂಗಳಿಗೆ ಒಂದು ಲಕ್ಷ ಸಂಬಳ ಕೊಡಿ ಖರ್ಚು ಮಾಡಿ ಸಿನ್ಮಾ ಬಂದಾಗ ಕಾಯಿಸ್ಕೊಡಿ ತಪ್ಪೇನಿಲ್ಲ ಯಾವೇ ಆಗಲಿ ಯಾವುದೇ ಕಲಾವಿದ್ರಲ್ಲಿ ದೊಡ್ಡ ದೊಡ್ಡ ಕಲಾವಿದರಾದ್ರೂ ಅವ್ರಿಗೇನು ಅಡ್ವಾನ್ಸ್ ಕೊಟ್ಬಿಟ್ಟು ದಯವಿಟ್ಟು ಸಿನ್ಮಾ ಮಾಡಿ ಸಿನ್ಮಾ ನೆವರ್ ಎಂಡು ಸಿನ್ಮಾ ಸೋಲಲ್ಲ ಗೆದ್ದೆ ಗೆದ್ದುತ್ತೆ ಒಳ್ಳೇದಾಗುತ್ತೆ ಇನ್ನು ಮುಂದಕ್ಕೆ ಯಾರಿಗೂ ಸಂಬಳ ಫಿಕ್ಸ್ ಮಾಡಿ ರೆಮೆಂಡೆಸರ್ ಕೊಡಬೇಡಿ ತಿಂಗಳಿಗೆ ಐವತ್ತು ಸಾವಿರನ ಎಪ್ಪತ್ತೈದು ಸಂಬಳ ಫಿಕ್ಸ್ ಮಾಡಿ ಆ ತಿಂಗಳಿಗೆ ಕೆಲಸ ಮಾಡಲಿ ಗೊತ್ತಾಗುತ್ತೆ ಇವರೇನು ಎಂಟು ಲಕ್ಷ ಐವತ್ತು ಲಕ್ಷ ಎಂಬತ್ತು ಲಕ್ಷ ಒಂದೂರು ಕೋಟಿ ಇಕ್ಕಿಸ್ಕೊಂಬಿಟ್ಟು ಪಾಪ ಬುಡಿಯೋ ಸಾಲ ಮಾಡಿ ಬಡ್ಡಿ ಕಟ್ಟಿ ನುಣ್ಣಗೆ ಹೋಗ್ತೇನೆ ಆ ಕೆಲಸ ಮಾಡಬೇಡಿ ಇನ್ನು ಮುಂದಕ್ಕೆ ಬರೋ ನಿರ್ಮಾಪಕರು ಇನ್ಕ್ಲೂಡಿಂಗ್ ನಾನಾದರೂ ಚಿಂತೆ ಇಲ್ಲ ಇನ್ನು ಮುಂದೆ ಸಂಬಳ ಫಿಕ್ಸ್ ಮಾಡೋಕ್ಕು ಕೆಲಸ ಮಾಡಬೇಕು ಬಂದಂತ ನೀವು ಎಲ್ಲರೂ ಮುಂದೆ ಕಣ್ಮುಂದೆ ಇದೇನು ಮೋಸ ಮಾಡೋಕ್ಕಲ್ಲ ಅದರಿಂದ ಇನ್ನು ಮುಂದಕ್ಕೆ ನಿರ್ಮಾಪಕರು ಮಾಡೋ ರೀತಿ ಮಾಡಲಿ ಅಂತ ನನ್ನ ಮನವಿ ನನ್ನ ಇದಕ್ಕೆ ನಾನು ಅಶೋಷನ್ಗೂ ಹೇಳಿದ್ದೀನಿ ದಯವಿಟ್ಟು ಇನ್ನು ಮುಂದಕ್ಕೆ ಯಾರ್ಯಾರು ಸಂಬಳ ಫಿಕ್ಸ್ ಮಾಡಿಕೊಡಿ ಅವಾಗ ಗೊತ್ತಾಗುತ್ತೆ ಏನು ರೀ ಇವ್ರಿಗೆ ಇರೋ ಇರಬಟ್ಟು ಯಾವನೋ ಬರ್ತಾನೆ ಬಾಯಿ ಬಂದಂಗೆ ಕೇಳ್ತಾನೆ ಅವನು ಪಾಪ ಸ್ಟ್ಯಾಂಡರ್ಡ್ಗೆ ಸಂಬಳ ಕೊಡೋದ ಅಷ್ಟಾಂಡರ್ಡ್ಗೂ ಸಂಬಳ ಫಿಕ್ಸ್ ಯಾರು ಯಾರಷ್ಟ್ಯಾಂಡರ್ಗು ಪಾಪ ಎಷ್ಟೋ ಜನ ನಿರ್ದೇಶಕರು ಕೆಲಸ ಅಷ್ಟ್ಯಾಂಡರ್ಡ್ಗೆ ಸಂಬಳನೇ ಕೊಡೋಲ್ಲ ಕೈಯಿಂದ ಹಾಕೊಂಬತ್ತ ಅಂತ ಹುಡುಗರು ಅಂಥವ್ರಿಗೆಲ್ಲ ಹುಡುಗರು ಕೊಟ್ಟು ಕೆಲಸ ಮಾಡಿದ್ರೆ ಒಳ್ಳೇತಿದೆ ಇಂಡಸ್ಟ್ರಿ ಮುಂದಕ್ಕೆ ಒಳ್ಳೇದೈತೆ ಇದೇ ಅಂದ್ರೀ ಥರದ್ರೆ ಸರ್ವನಾಶ ಮಾಡಿಬಿಟ್ಟು ಹೊರಟೈತೆ ಜೊತೆಗೆ ರೀಸೆಂಟಾಗಿ ತುಂಬಾ ಮಾತಾಡೋದು ದೊಡ್ಡ ದೊಡ್ಡ ಸ್ಟಾರ್ಗಳು ವರ್ಷಕ್ಕೆ ಮೂರು ಮೂರು ಸಿನಿಮಾಗಳು ಮಾಡಬೇಕು ಅಂತ ಒಂದು ವರ್ಗ ಮಾತಾಡ್ತಾವೆ ಅದಕ್ಕೆ ಮುಂದೆ ರೀಸೆಂಟಾಗಿ ರವಿಚಂದ್ರನ್ ಅವರು ಡೈರೆಕ್ಟಾಗಿ ಬೈದ್ರು ಯಶ್ ಅವರಾಗಲಿ ಸುದೀಪ್ ಅವರಾಗ್ಲಿ ದರ್ಶನ್ ಅವರಾಗ್ಲಿ ಶಿವಾನಂದ್ ಅವರು ದೊಡ್ಡ ದೊಡ್ಡವರು ತಿಂಗಳಿಗೆ ಒಂದೊಂದು ಸಿನಿಮಾ ಮಾಡೋಕ್ಕೆ ಕೊಟ್ಬಿಟ್ರೆ ಅವರು ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತ ವಾದ ಮಾಡಿದ್ರು ಇದಕ್ಕೆ ನಿಮ್ಮ ರಿಯಾಕ್ಷನ್ ಸರ್ ತಿಂಗಳು ಒಂದೊಂದಿಲ್ಲ ಆ ವರ್ಷಕ್ಕೆ ದೊಡ್ಡ ಇರೋ ಸಿನಿಮಾ ಮಾಡಿದ್ರೆ ಥಿಯೇಟ್ರ್ ಉಳ್ಕೊಳ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಾವಿರದ ಎಂಟುನೂರು ತೇಟ್ರ್ ಇತ್ತು ಆಮೇಲೆ ಸಾವಿರದ ಐನೂರು ಹತ್ತು ಇವಾಗ ಆರುನೂರು ಥಿಯೇಟ್ರ್ ಆಗಿದೆ ಆರ್ನೂರು ಥಿಯೇಟ್ರ್ ಆಲ್ರೆಡಿ ಈಗ ಎಂಬತ್ತೇನು ಹೊಡೆದಿದ್ದಾರೆ ಥಿಯೇಟ್ರ್ಗಳ್ ಉಳಿಯಲ್ಲ ಯಾಕೆಂದರೆ ಸಿನಿಮಾಗಳು ಬೇಕು ಜನ ಆಮೇಲೆ ಜನ ಬೆಳೀತಾರೆ ಬೃಹತ್ಕಾರ ಬೆಂಗಳೂರು ಬೆಳೆತಿದೆ ಬೆಂಗಳೂರು ವರ್ಜಿನಲ್ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಕರ್ನಾಟಕದವರು ಒಂದು ಇಪ್ಪತ್ತು ಪರ್ಸೆಂಟ್ ಇದೆ ಬೇರೆ ಎಲ್ಲ ರಾಜ್ಯದವರು ಇದ್ದಾರೆ ಆಮೇಲೆ ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ ಬೆಳೀತಿದೆ ನಾವು ಅದಕ್ಕೆ ಇದು ಭಾಷೆ ಎಲ್ಲ ಮುಖ್ಯ ಭಾವನೆ ಮುಖ್ಯ ಅಂದ್ಬಿಟ್ಟು ಎಲ್ಲ ಭಾಷೆಗಳನ್ನು ಮಾಡೋ ಅರ್ಥ ಮಾಡೋ ಸಿನಿಮಾ ಆಗಬೇಕು ಒಳ್ಳೇದ ಒಳ್ಳೆ ಸಿನಿಮಾಗಳು ಮಾಡಿದ್ರೆ ಎಂಟು ಪರ್ಸೆಂಟ್ ಆಗುತ್ತೆ ಆಮೇಲೆ ಎರಡು ಸಿನ್ಮಾ ಮಾಡಿದ್ರೆ ಇಂಡಸ್ಟ್ರಿಗಳದು ಆಮೇಲೆ ನಮ್ಮ ಸಿ ನಮ್ಮ ಕಲಾವಿದರೇನು ಅಂದರೆ ಎಲ್ಲ ಈ ಸಿನಿಮಾ ಮಾಡ್ತಾರೆ ಹೋಗಿ ಟಿ ವಿಲಿ ಕೂತ್ಕೊಂಡು ಟಿ ವಿಲಿ ಕೂತ್ಕೊಂಡು ಆ್ಯಂಕರಿಂಗ್ ಮಾಡ್ತಾರೆ ಅಲ್ಲಿ ಕೂತು ಜನ ಯಾಕೆ ದಿನ ಬೆಳೆ ಅಲ್ಲಿ ನೋಡ್ತಾರೆ ವಿಗೆ ಸಿನಿಮಾಗೆ ಬರ್ತಾರೆ ನಾವು ಅದನ್ನು ಅಶೋಷಿಯಲ್ಲಿ ಮಾತಾಡ್ತೀವಿ ಇನ್ನು ಮುಂದಕ್ಕೆ ಸಿನಿಮಾ ಮಾಡೋ ಮಾಡೋವಂಥ ಕಲಾವಿದರು ಟಿ ವಿಗಳು ಆ್ಯಂಕರ್ಗೆ ಕೂತ್ಕೊಂಡು ಆ ಟಿ ವಿಯವರು ನಮ್ಮ ಚ ನಮ್ಮ ಸಿನಿಮಾ ತಾಡಲ್ಲ ಚಾಟ್ಲೈಟ್ ತರಲ್ಲ ಡಿಸೈ ಯಾಕೆ ನಾವು ಕಂಟೆಂಟ್ ಕೊಡಬೇಕು ಅಂಥ ಕಲಾವಿದರು ನಮ್ಮಲ್ಲಿ ಪ್ರೋತ್ಸಾಹ ನಾವೇ ನಾನು ಕೋಪರೇಷನ್ ಕೊಟ್ಕೋಬೇಕು ಅಂತ ಮಾತುಕತೆ ಹೇಳ್ತದೆ ಇನ್ನು ಮುಂದಕ್ಕೆ ಟಿ ವಿಲಿ ಮಾಡುವಂಥ ಕಲಾವಿದರುಗಳಿಗೆ ನಮ್ಮ ಸಿನಿಮಾದಲ್ಲಿ ನಾವು ನಿರ್ಮಾಪಕರು ನಮ್ಮ ಕೈಯಲ್ಲಿ ಅವ್ರನ್ನ ಅಂತ ಪುಕ್ ಚಟೆ ಪಾಪ ಅವ್ರ ಫ್ರಿಯಾಗಿ ಅಲ್ಲಿ ಕಾಸಿಗೆ ಮಾಡಿ ನಮ್ಮನ್ನ ಲಾಮಸ್ ಮಾಡಿ ಹಾಕಬೇಕು ಅಂತ ಅದೊಂದು ಮತ್ ಮೀಟಿಂಗ್ ನಡೆದಿದೆ ಅದು ಕೂಡಲೇ ಒಂದು ಸದ್ಯಕ್ಕೆ ಚಿತ್ರರಂಗದ ಆ ಒಂದು ನಿರ್ಮಾಪಕ ಸಂಘ ಒಂದು ನಿರ್ಣಯ ತಗೊಳ್ತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಸ್ಟಾರ್ ಆಗಿ ಬೆಳೆದಂತಹ ಕೆಲವೊಂದಷ್ಟು ಕೆಲವರು ಅವರ ಬೆಳವಣಿಗೆ ಹಂತದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಕೂಡ ಮಾಡಿದ್ದಾರೆ ಅದರ ಕಾಲ ಕಾಲಕ್ಕೆ ಸೊ ಇಡೀ ಚಿತ್ರರಂಗದ ಬೆಳವಣಿಗೆ ಅಂತ ಬರುವ ಅವರ ಧೋರಣೆ ಯಾವ ರೀತಿ ಇತ್ತು ಇವಾಗ ಏನು ಬದಲಾಗಿದೆ ಅಂತ ಇವಾಗ ಏನಾಗಿದೆ ಅಂದರೆ ಸಿನಿಮಾನ ಒಬ್ಬ ನಿರ್ಮಾಪಕಂಗೆ ಜವಾಬ್ದಾರಿ ಬಿಟ್ಟರೆ ಸಿನಿಮಾ ಗೆದ್ದಕ್ಕೆ ಇದೆ ಸರಿ ಒಬ್ಬ ನಿರ್ಮಾಪಕ ರೆಗ್ಯುಲರ್ ನಿರ್ಮಾಪಕರು ಸಿನಿಮಾ ಮಾಡೋರು ನಾವು ಕತೆ ಕೇಳಿ ನಿರ್ದೇಶಕರಾಕೆ ಮಾಡಿ ಯಾವ ರೀತಿ ಮಾಡೋ ಕೂತು ಯೋಜನೆ ಮಾಡ್ತೀವಿ ಇವಾಗ ಒಂದೊಂಥರು ಅಮ್ಮ ನಾನು ಆ ಸಿನಿಮಾ ಎಷ್ಟು ಖರ್ಚಾಗಿದೆ ಫಿಫ್ಟ್ ತರ್ಟಿ ಫೈವ್ ಕ್ರೋರ್ಸ್ ನಾನು ಫಾರ್ಟಿ ಫೈವ್ ಕ್ರೂರ್ಸ್ ಖರ್ಚು ಮಾಡು ಇದು ಖರ್ಚಿಗೆ ಇದೆ ಕಂಟೆಂಟ್ಗೆ ಹೋಗ್ಬೇಕು ಕಂಟೆಂಟಲ್ಲೇ ಗೆಲ್ಲೋದು ನಾನು ಖರ್ಚಲ್ಲಿ ಗೆಲ್ಲದಿ ಕಾಂಪಿಟೇಷನ್ ಮಾಡಿದೆ ಅದಾಗಬಾರ್ದು ಕೆಲವರು ಇಲ್ಲ ಕೆಲವರು ಕಾಂಪಿಟೇಷನ್ ಅದು ಮಾಡಬೇಡಿ ನೀವು ನಿರ್ಮಾಪಕಂಗೆ ನಂಬಿ ನಿರ್ದೇಶಕ ನಮ್ಮ ಸಿನಿಮಾ ಮಾಡಿ ಏಯ್ಟಿ ಪರ್ಸೆಂಟ್ ಗೆಲ್ತಿ ಇವತ್ತೇನಾಗ್ಬಿಡ್ತದೆ ನಮ್ಮಲ್ಲಿ ಈ ನಿರ್ದೇಶಕರುಗಳು ಯಾರು ಇಲ್ಲ ನೈಲಿನ ಹೇಳಿಣ್ಣ ನಂಗಣ್ಣ ಇದು ಇದಾಗ್ಬಿಟ್ಟವ್ರು ಡೈರೆಕ್ಟ್ ಕೆಲವು ಡೈರೆಕ್ಟ್ರುಗಳು ಇನ್ನು ಕೆಲವು ಡೈರೆಕ್ಟ್ರ್ ಕಮ್ಮಿ ಇಲ್ಲ ನಾವೇನಂತೆ ಮಾಡಿ ಅವಾಗೇ ಇಂಡಸ್ಟ್ರಿ ಗೆಲ್ಲೋದು ಈ ಈ ಡೈರೆಕ್ಟ್ರುಗಳು ವೀಕ್ನೆಸ್ ತೋರಿಸ್ಕೊಂಡ್ಬಿಡ್ತಾರೆ ನಮ್ಗೆ ಕರ್ಫ್ ಕೊಟ್ಟರೆ ಸಾಕು ಅಂತಾರೆ ಅದಾಗಬಾರ್ದು ನೀನು ಕರೆಕ್ಟಾಗಿ ನಾನು ದಕ್ಕ ದಮ್ಮ ದಮ್ಮೈತೆ ಕೆಲಸ ಮಾಡ್ತಿದ್ರೆ ನೀನು ಕರೆಕ್ಟಾಗಿ ಮತ್ತು ಇಲ್ಲ ಸರ್ ಮಾಡಿ ಸರ್ ನನಗೆ ಗೆಲ್ಲುತ್ತೆ ಯಾವಾಗ ಇವರೆಲ್ಲ ಹಿಂಗೆ ವೀಕ್ ಆಗ್ತಾರೆ ಪ್ರೊಡ್ಯೂಸರ್ ಪಾಪ ಅವ್ನು ಮಾ ಅದಕ್ಕೆ ನಾವು ಸಿನಿಮಾ ಮಾಡೋದು ಕಡಿಮೆ ಆಯಿತು ನಾನು ನಾನು ವರ್ಷಕ್ಕೂ ಸಿನಿಮಾ ಮಾಡೇ ಮಾಡ್ತೀನಿ ಇದೇ ದುಡ್ಡನ್ನ ತೊಗೊಂಡು ಬೇರೆ ವ್ಯಾಪಾರ ಮಾಡೋದು ದೇವಣ್ಣ ತುಂಬ ಚೆನ್ನಾಗಿರ್ತೀನಿ ನನಗೆ ನಂಬ್ತಿರ ಎರಡು ವರ್ಷದಿಂದ ಲಾಸು ಕಾಸಿ ಕ ಖರ್ಚು ಬೇಕ ಆಫೀಸ್ ಖರ್ಚು ಬರ್ತಾ ಇಲ್ಲ ಆದ್ರೆ ಏನಂದರೆ ನನಗೆ ಸಿನಿಮಾ ಉದ್ಯಮ ಗೌರವ ಕೊಟ್ಟಿದ್ದೆ ಬೆಲೆ ಕೊಟ್ಟಿದ್ದೆ ಸ ಸಮಾಜ ಒಂದು ಹೆಸರು ಕೊಟ್ಟಿದ್ದೆ ಆದರೂ ನಾನು ಇಲ್ಲೇ ಇದ್ದೀನಿ ಯಾಕೆಂದರೆ ನನಗೆ ಇದನ್ನು ಎಲ್ಲ ರೀತಿಯೂ ನನಗೆ ನನಗೆ ಇದರಲ್ಲಿ ಗೌರವ ಇದ್ದಕ್ಕೆ ನಾನು ಚಿತ್ರರಂಗ ಬಿಟ್ಟು ಹೋಗಲ್ಲ ನನ್ನಿಂದ ನೂರಾರು ಜನ ಊಟ ಮಾಡ್ತಾರೆ ನಾನು ತುಂಬ ದುಡ್ಡ ನೆಸಿಕ್ತಿ ಇಲ್ಲ ಒಳ್ಳೆ ಸಿನಿಮಾಗಳು ಒಳ್ಳೆ ಮೆಸೇಜ್ ಕೊಡೋ ಸಿನಿಮಾ ಆಗಬೇಕು ನನ್ನ ಆಸೆ ಅದಕ್ಕೆ ನಾನು ಸಿನಿಮಾ ಮಾಡ್ತಾನೆ ಇರ್ತೀನಿ ಮಾಡಬೇಕು ಅದಕ್ಕೆ ಈಗ ನಾನು ನನ್ನ ಮಗನ ಹೆಂತಿಗೆ ಚಿತ್ರರಂಗಕ್ಕಿಂತ ಆ್ಯಕ್ಚಲಿ ನಾನು ಇಲ್ಲಿ ತುಂಬ ಜನ ಬರ್ತಾರೆ ಸಿನಿಮಾ ಹೊಡ್ತೀನಿ ನಾನು ಮಾಡೋಲ್ಲ ನನ್ನ ಮಗ ಆದರೂ ಕಂಟೆಂಟ್ ಇರಬೇಕು ಕಾಸು ಖರ್ಚು ಮಾಡಿ ಯೋಚನೆ ಮಾಡಿ ಸಿನ್ಮಾ ಮಾಡಿ ಒಳ್ಳೆ ಆದರೆ ಬನ್ನಿ ಇಲ್ಲ ಬರಬೇಡಿತೀವಿ ತುಂಬ ಜನ ಬರ್ತಾರೆ ಸರ್ ನೀವು ನಾನು ನಂಬೇಡಿ ಕಂಟೆಂಟ್ ನಂಬಿ ಸಿನಿಮಾ ನಂಬಿ ಬಂದು ಇಲ್ಲ ಮಾಡಬೇಡಿ ನಾನು ಒಬ್ಬರಿಗೆ ಇನ್ನು ಮುಂದಕ್ಕೆ ಯಾರೇ ಬರೋ ನಿರ್ಮಾಪಕರಾದರೂ ಎಚ್ಚರಿಕೆಯಿಂದ ಇರೋಕ್ಕೂ ಹುಷಾರಾಗಿರಬೇಕು ಇಲ್ಲ ನೀವು ಕಾಸು ಕಳ್ಕೊತೀರ ಇವತ್ತು ಒಂದೊಂದು ರೂಪಾಯಿ ತುಂಬ ಕಷ್ಟ ಆಯಿತು ನೀವು ಸಾಲ ಮಾಡಿ ಬಡ್ಡಿ ಕಟ್ ಮಾಡಿಬಿಟ್ಟು ಇಂಡಸ್ಟ್ರಿ ಆಳಾಗ ನೀವು ಹಾಳಾಗೋಯ್ತೀರ ಇಂಡಸ್ಟ್ರಿ ಅಂತ ಇರ್ತದೆ ಇವತ್ತು ನೀವಿಲ್ಲ ನಾನು ಬರ್ತೀನಿ ನಾನಿಲ್ಲ ಇನ್ನೊಬ್ಬ ಬರ್ತಾನೆ ಇನ್ನೊಬ್ಬ ಇನ್ನೊಬ್ಬ ಬಂದೇ ಬರ್ತಾನೆ ಅದರಿಂದ ಯಾವ ನಿರ್ಮಾಪಕ ಉಳಿಬೇಕು ಅಂದರೆ ದಯವಿಟ್ಟು ನೀವೆಲ್ಲ ಎಚ್ಚರಿಕೆಯಿಂದಿರಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಸರ್ ಶಿವಣ್ಣವರು ಅವ್ರ ವರ್ಷಕ್ಕೆ ಎರಡು ಮಾರ್ತಲ್ಲೇ ಇರ್ತಾರೆ ಅವರು ಶಿವಣ್ಣವ್ರದ ದಂದಾಗಿಂದ ಅವರೆಲ್ಲ ರೀತಿ ಬೇರೆ ಶಿವರುಗಳು ಯಶೋರ್ ಇವತ್ತು ಅಂದರೆ ಆ ಒಂದು ಯಶವ್ರದ್ದು ಒಂದು ಇವತ್ತು ಭಾರತೀಯ ಚಿತ್ರರಂಗ ತಿರುಗಿ ನೋಡೋ ಥರ ಒಂದು ಯಶ್ ಮಾಡಿದ್ರೆ ನಾವು ಖುಷಿ ಪಡಬೇಕು ಇವತ್ತು ಕನ್ನಡ ಚಿತ್ರರಂಗ ಭಾರತದ ಎಲ್ಲ ಭಾಷೆಗಳು ಪ್ರಪಂಚದಲ್ಲಿ ತಿರುಗಿ ನೋಡ್ತಾರೆ ಬಿಕಾಸ್ ಆಫ್ ಒಂದು ಕೆ ಜಿ ಎಫ್ ಸಿನಿಮಾಗಳು ಅವ್ರನ್ನ ನಾವು ಸಣ್ಣ ಸಿನಿಮಾ ಮಾಡಿ ನಾವು ಹೇಳೋಕ್ಕೆ ಹೇಳ ಅವ್ರು ಆದರೆ ಹಿಂಗೆ ಬೆಳೆದ್ಬಿಟ್ಟು ಇನ್ನೂ ಬೆಳೀಲಿ ಇನ್ನು ಬೇರೆ ಕಾಲೋದ್ರೆ ಅದೇ ರೀತಿ ಬೆಳೆದಿ ನಾವು ಆಸೆ ಬಿಡ್ತೀವಿ ತಪ್ಪಿಲ್ಲ ನಮ್ಮ ನಿರ್ಮಾಪಕರ ಜೊತೆ ರೀ ಬೆಳೀಲಿ ನಮ್ಮ ಕನ್ನಡ ಸಿನಿಮಾ ಪ್ರೋತ್ಸಾಹ ಕೊಡಿ ನೀವು ನೀವು ಹಂಗೆ ಬೆಳಿರಿ ನಿಮ್ಮ ಪ್ರೊಡಕ್ಷನ್ ಸಿನಿಮಾ ಮಾಡಿ ನಿಮ್ಮ ಪ್ರೊಡಕ್ಷನಲ್ಲಿ ಸಿನಿಮಾ ನೀವು ನೀವು ಸಣ್ಣ ಸಿನಿಮಾ ಮಾಡೋಕ್ಕಾಗಲ್ಲ ಇವತ್ತು ಇವತ್ತು ನೀವು ನಿಮ್ಮ ಸಿನಿಮಾಗಳು ಇಡೀ ಭಾರತ ಮತ್ತು ದೇಶ ಹೊರದೇಶಗಳಿಗೆ ಹೋಗುತ್ತೆ ನೀವು ನೀವು ಅದೇ ಥರ ಮಾಡಿ ನಿಮ್ಮ ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡಿದ್ರೆ ನಿಮ್ಮ ಅಭಿಮಾನಿಗಳಾಗೋದು ಪ್ರೇಕ್ಷಕರು ಒಂದು ಸಿನಿಮಾ ನೋಡ್ತಾರೆ ಅದನ್ನು ನೀವು ಅದನ್ನು ಮಾಡಿ ಪೊಡ್ಕುತ್ತ ಕೂತ ನಾನು ಇವತ್ತು ಮನವಿ ಮಾಡ್ತಾ ಇದ್ದೆ ಎಲ್ಲರಿಗೂ ದಯವಿಟ್ಟು ನಿಮ್ಮೆಲ್ಲ ದೊಡ್ಡ ದೊಡ್ಡ ಕಲಾವಿದರು ಒಳ್ಳೊಳ್ಳೆ ಸಿನಿಮಾಗಳನ್ನ ದಯವಿಟ್ಟು ಮಾಡಿ ಹೊಸಬ್ರಿಟ್ ಮಾಡಿ ಅಂತ ಹೇಳಿಕೆ